ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಕೇಂಬ್ರಿಡ್ಜ್ ಅಂತ ಒಂದು ಸಿಟಿಗೆ ಬಂದಿದ್ದೀನಿ. ಇದು ಏನಕ್ಕೆ ಫೇಮಸ್ ಅಂದರೆ, ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ನೆನಪಿರ್ಬೋದು ನಿಮಗೆ, ಗ್ರಾವಿಟೇಷ್ನಲ್ ಫೋರ್ಸ್ ಅಂತ ಒಂದು ಲಾ ಓದ್ತಾ ಇದ್ವಿ, ನ್ಯೂಟನ್ ಕಂಡಿಡಿದಿದ್ದು. ಆ ಗ್ರಾವಿಟೇಷ್ನಲ್ ಫೋರ್ಸ್, ಗ್ರಾವಿಟೇಷ್ನಲ್ ಥಿಯರಿ ಹುಟ್ಟಿದ್ದೇ ಈ ಸಿಟಿಯಲ್ಲಿ. ನೀವೆಲ್ಲರೂ ಕತೆ ಕೇಳೇ ಇರ್ತೀರಾ, ನ್ಯೂಟನ್ನು ಮಲಗಿದ್ದ, ಆಮೇಲೆ ಆಪಲ್ ಬಿತ್ತು. ಸೊ ಅದು ಈ ಗ್ರಾವಿಟೇಷ್ನಲ್ ಥಿಯರಿ ಡಿಸ್ಕವರಿ ಆಗೋಕ್ಕೆ ಕಾರಣ ಆಯಿತು ಅಂತ. ಸೊ ನಾನಿವತ್ತು ನಿಮಗೆ ಆಪಲ್ ಮರನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೇಲಿ ಇನ್ನೊಂದು ಸ್ಪಾಟ್ ಇದೆ, ಅದಕ್ಕೂ ಹೋಗೋಣ. ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ, ಬನ್ನಿ ಎಲ್ಲ ಸೇರಿಕೊಂಡು. ಕೇಂಬ್ರಿಡ್ಜ್ ಸಿಟಿದು ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಪ್ರಪಂಚದಲ್ಲಿರೋ ತುಂಬಾ ಮೇಧಾವಿಗಳೆಲ್ಲ ಇಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ, ಇಲ್ಲಿ ವಿಶ್ವವಿದ್ಯಾಲಯ, ಇಲ್ಲೇ ಓದಿರೋದು. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ, ನಮ್ಮ ಇಂಡಿಯಾದವರೇ ಆದಂತಹ ರಾಮಾನುಜನ್, ಮ್ಯಾಥಮೆಟಿಕ್ಸ್ ಪಂಡಿತರು, ಅವರು ಸಹ ಇಲ್ಲಿ ಓದಿದ್ದಾರೆ. ಆಮೇಲೆ ಇನ್ನೊಂದು ಹೇಳಲೇಬೇಕಾದಂಥ ವಿಚಾರ ಏನು ಅಂದ್ರೆ, ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಸಹ ಕೇಂಬ್ರಿಡ್ಜ್ನ ಟ್ರಿನಿಟಿಯಲ್ಲೇ ಓದಿದ್ದು. ಸೊ ಇಷ್ಟೊಂದು ಇತಿಹಾಸ ಇರುವಂತಹ ಸಿಟಿ ಇದು. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಂಗೆ, ಗ್ರಾವಿಟೇಷ್ನಲ್ ಥಿಯರಿ ಡಿಸ್ಕವರಿ ಆದಂತಹ ಸಿಟಿ. ಸೊ ಆಪಲ್ ಟ್ರೀ ನಾವು ನೋಡಲೇಬೇಕು ಗುರು. ನಾನು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಈ ಗ್ರಾವಿಟೇಷ್ನಲ್ದು ಲಾಸು ಎಲ್ಲ ಓದ್, ಆಪಲ್ ಕೆಳಗಡೆ ಬಿದ್ದು ನ್ಯೂಟನ್ಗೆ ಈ ಐಡಿಯಾ ಬಂತು, ಈ ಕತೆಗಳೆಲ್ಲ ಕೇಳಬೇಕಾದ್ರೆ ದೇವರನೇ ಅನ್ಕೊಂಡಿರ್ಲಿಲ್ಲ, ನಾನು ಈ ಸಿಟಿಗೆ ಬಂದು ಆ ಆಪಲ್ ಟ್ರೀನ ನೋಡ್ತೀನಿ ಅಂತ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಲೈಫ್ ಚೇಂಜ್ ಆಗೋಗುತ್ತೆ, ಎಲ್ಲಿಂದ ಎಲ್ಗೋ ಕರ್ಕೊಂಡ್ ಬಂದ್ಬಿಡುತ್ತೆ. ಬನ್ನಿ ಆ ಮರ ನೋಡ್ಕೊಂಡು ಮುಂದೆ ನೋಡೋಣ ಏನೇನಿದೆ ಅಂತ. ನಾವು ರೋಡ್ ದಾಟಬೇಕಾದ್ರೆ ನೋಡಿ, ಇಲ್ಲಿ ರೆಡ್ ಸಿಗ್ನಲ್ ಇದೆ, ಆ ಕಡೆ ಹೋಗಕ್ ನನ್ಗೆ ಹೋಗಂಗಿಲ್ಲ ನಾನು. ಸೊ ಇಲ್ಲೊಂದು ಬಟನ್ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿಬಿಟ್ಟು ವೆಯ್ಟ್ ಮಾಡಬೇಕು. ಸೊ ಅದು ಗ್ರೀನ್ ಟರ್ನ್ ಆಗುತ್ತೆ ನಾನು ಬಟನ್ ಪ್ರೆಸ್ ಮಾಡಿದ್ಮೇಲೆ. ಸೊ ಈ ವೆಹಿಕಲ್ಸ್ಗಳೆಲ್ಲ ಸ್ಟಾಪ್ ಆಗುತ್ತೆ, ನಾನು ಆರಾಮಾಗಿ ರೋಡ್ ಕ್ರಾಸ್ ಮಾಡ್ಕೋಬೋದು. ಬೇಗ ಬೇಗ ನೋಡ್ಕೊಡ್ರಪ್ಪ, ಇದೇ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್, ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತೆ. ಆ ಯೂನಿವರ್ಸಿಟಿ ಸಿಕ್ಕಾಪಟ್ಟೆ ದೊಡ್ಡದು, ಇಡೀ ಸಿಟಿನ ಸರೌಂಡ್ ಮಾಡ್ಕೊಂಡಿದೆ ಇದು. ಆ ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್, ಸೈನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಗುತ್ತೆ. ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಕಡೆ ನಾನು ಹೋಗ್ತಾ ಇರೋ ದಾರಿಯಲ್ಲಿ ಸಿಕ್ತು, ಅದಕ್ಕೋಸ್ಕರ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಿಂದ್ಗಡೆ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಇದು ಎಂಟ್ರಿ ತೋರಿಸಿದೆ ನೋಡಿ. ಇದು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಡಿಪಾರ್ಟ್ಮೆಂಟ್ ಆಫ್ ಇಂಜಿನಿಯರಿಂಗ್, ಇದೇ ಎಂಟ್ರಿ. ನಾವು VTU ಅಲ್ಲಿ ಮಾಡೋ ಇಂಜಿನಿಯರಿಂಗು, ಕೇಂಬ್ರಿಡ್ಜ್ ಆಫ್ ಯೂನಿವರ್ಸಿಟಿಯಲ್ಲಿ ಮಾಡೋ ಇಂಜಿನಿಯರಿಂಗು ತುಂಬ ವ್ಯತ್ಯಾಸ ಇರುತ್ತೆ, ಅದಕ್ಕೂ ಇದಕ್ಕೂ ಕಂಪೇರೇ ಮಾಡ್ಕೊಳಂಗಿಲ್ಲ ನಾವು. ಸೈಟ್ ಸೀಯಿಂಗ್ ಬಸ್ ಇದು, ಓಪನ್ ಬಸ್ಸು. ಸೊ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಹೋದ್ರೆ ಮೇಲ್ಗಡೆ ಕುತ್ಕೊಂಡು ಆರಾಮ ಸಿಟಿ ವ್ಯೂ ಕರ್ಕೊಂಡು ಹೋಗ್ತಾರೆ, ನೋಡ್ಬೋದು ಇಡೀ ಎಂಟೈರ್ ಸಿಟಿನ. ನಾವು ಕಾಲ್ನಡಿಗೆಯಲ್ಲೇ ನೋಡೋಣ. ಓಕೆ, ಈಗ ನಾವು ರೀಚ್ ಆಗಿದ್ದೀವಿ ಫಸ್ಟ್ ಡೆಸ್ಟಿನೇಷನ್. ಇದನ್ನ ಮ್ಯಾಥಮೆಟಿಕಲ್ ಬ್ರಿಡ್ಜ್ ಅಂತ ಕರೀತಾರೆ, ಹಳೆ ಹೆಸರು ವುಡನ್ ಬ್ರಿಡ್ಜ್ ಅಂತ ಕೂಡ ಇತ್ತು, ಬಟ್ ಫೇಮಸ್ ಆಗಿರೋದು ಇದು ಮ್ಯಾಥಮೆಟಿಕಲ್ ಬ್ರಿಡ್ಜ್ ಅಂತ. ಸೊ ಈ ಬ್ರಿಡ್ಜ್ ಬಂದು 1749 ಅಲ್ಲಿ ಜೇಮ್ಸ್ ಎಸೆಕ್ಸ್ ಅನ್ನೋ ಒಬ್ಬ ಪರ್ಸನ್ ಕನ್ಸ್ಟ್ರಕ್ಟ್ ಮಾಡಿರೋದು. ಇದಕ್ಕೊಂದು ಮಿತ್ ಕೂಡ ಇದೆ, ಮಿತ್ ಅಂದ್ರೆ ನಿಜ ಅಲ್ಲ ಅನ್ನೋ ಒಂದು ಸಂಗತಿ, ನ್ಯೂಟನ್ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ. ಸೊ ಅದು ಮಿತ್ ಅಂತ ಪ್ರೂವ್ ಆಗಿದೆ, ಇಟ್ಸ್ ನಾಟ್ ಟ್ರೂ. ಆಮೇಲೆ ಇದು 1749 ಅಲ್ಲಿ ಕನ್ಸ್ಟ್ರಕ್ಟ್ ಆಯ್ತು ಅಂತ ಹೇಳಿದ್ನಲ್ಲ, ಅದಾದ ನಂತರ ಎರಡು ಸಲ ರಿನೋವೇಟ್ ಆಗಿದೆ. ಗೊತ್ತು, ವುಡ್ ಅಂದ್ರೆ ಆಬ್ವಿಯಸ್ಲಿ ಮಳೆ, ಗಾಳಿ, ಸ್ನೋ, ಬಿಸಿಲು ಇದಕ್ಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಎರಡು ಸಲ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಈ ವಿಶೇಷತೆ ಏನಪ್ಪ ಇದರಲ್ಲಿ ಮ್ಯಾಥಮೆಟಿಕಲ್ ಬ್ರಿಡ್ಜ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು ನೋಡಿ ಆರ್ಚ್ ಶೇಪ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಆರ್ಚ್ ಶೇಪ್ ಅಲ್ಲಿ ಇದ್ರೂ ಸಹ ಯಾವುದೇ ಬೆಂಡಿಂಗ್ ವುಡ್ ನ ಯೂಸ್ ಮಾಡಿಲ್ಲ, ಎಲ್ಲ ವುಡ್ ಸ್ಟ್ರೈಟ್ ವುಡ್, ಯಾವುದು ಬೆಂಡ್ ಆಗಿಲ್ಲ. ಆಮೇಲೆ ಯಾವುದೇ ಟೂಲ್ಸ್ ಯೂಸ್ ಮಾಡಿಲ್ಲ, ನೋ ನೇಲ್ಸ್, ನೋ ನಟ್ಸ್ ಅಂಡ್ ನೋ ಬೋಲ್ಟ್ಸ್. ಸೊ ಅದ್ರದ್ದು ಅದಕ್ಕೋಸ್ಕರ ಇದನ್ನ ಮ್ಯಾಥಮೆಟಿಕಲ್ ಬ್ರಿಡ್ಜ್ ಅಂತ ಕರೀತಾರೆ. ದಟ್ಸ್ ದ ಬ್ಯೂಟಿ ಆಫ್ ಸೈನ್ಸ್. ಈ ಸೇಮ್ ಬ್ರಿಡ್ಜ್ದು ರೆಪ್ಲಿಕಾ ಈಗ ಆಕ್ಸ್ಫರ್ಡ್ ಸಿಟಿಯಲ್ಲಿ ಕೂಡ ಇದೆ. ಸೊ ಫಸ್ಟ್ ಮಾಸ್ಟರ್ ಪ್ರಿಂಟ್ ಇದೇನೆ, ಇದನ್ನು ಕಾಪಿ ಮಾಡಿ ಆಕ್ಸ್ಫರ್ಡ್ ಸಿಟಿಯಲ್ಲಿ ಸೇಮ್ ಕೈಂಡ್ ಆಫ್ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ
ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಇಲ್ಲಿ ನನ್ನ ಫೇವ್ರೆಟ್ ಬಕ್ಲಾವ ಕೂಡ ಇದೆ. ಸೊ ಡೆಫಿನೆಟ್ಲಿ ಆಮ್ ಗೋನಾ ಟ್ರೈ ದಿಸ್ ಬಕ್ಲಾವ ಆಕ್ಚುಲಿ. ಇವಾಗ ಸ್ವಲ್ಪ ಕಾಫಿ ಕುಡಿಯೋ ಟೈಮು. ಮ್ಯಾಥಮೆಟಿಕಲ್ ಬ್ರಿಡ್ಜ್ ಎಲ್ಲ ನೋಡಿದ್ರಲ್ವಾ, ಸೊ ಈಗ ಕಾಫಿ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಆ್ಯಪಲ್ ಟ್ರೀ ನೋಡೋಕೆ ಹೋಗ್ಬಿಡೋಣ. ಆ್ಯಪಲ್ ಟ್ರೀ ನೋಡ್ಬಿಟ್ಟು ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಏನಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಮನೆಗೆ ಜೂಟ್. ಆಮೇಲೆ ಇನ್ನೊಂದು, ಇಲ್ಲಿ ನನ್ನದು ಫೇವ್ರೆಟ್ ಒಂದು ಸ್ವೀಟ್ ಇದೆ, ಬಕ್ಲಾವಾ ಅಂತ. ಇದು ಟರ್ಕಿಶ್ ಸ್ವೀಟ್ ಆ್ಯಕ್ಚುಲಿ. ಸಾಕಾಗಿರುತ್ತೆ, ಬ್ಯಾಂಗ್ಳೂರಲ್ಲೂ ಸಿಗುತ್ತೆ, ಟ್ರೈ ಮಾಡಿ. ಎಲ್ಲಾದರೂ ನಿಮಗೆ ಕಾಣಿಸಿದ್ರೆ ಹುಡ್ಕೊಂಡಾಗಾದರೂ ತಿನ್ನಿ. ಒಂದ್ಸಲಿ ತಿಂದಾದ್ಮೇಲೆ ಅಡಿಕ್ಟ್ ಆಗಿಬಿಡ್ತೀರಾ. ನಾನು ಹಿಂಗೆ ನನ್ನ ಫ್ರೆಂಡು, ನಾವು ಲಕ್ಸೆಂಬರ್ಗ್ ಅಂತ ಒಂದು ಕಂಟ್ರಿಗೆ ಹೋದಾಗ ನನ್ನ ಫ್ರೆಂಡ್ ಇದಕ್ಕೆ ತಿನ್ನು ಟ್ರೈ ಮಾಡು ಅಂತ ಕೊಟ್ಟ. ಅವತ್ತು ತಿಂದಿದ್ದು ಗುರು, ಇವತ್ತರೆಗೂ ಎಲ್ಲಿ ಕಂಡ್ರೂ ಬಿಡಲ್ಲ, ತಗೊಂಡು 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 ತಿಂತೀನಿ. ನೋಡೋಕ್ಕೆ ಈ ಥರ ಇರುತ್ತೆ, ಸಾಕಾದಾಗಿರುತ್ತೆ. ದೇವರಾಣೆ, ಎಲ್ಲರೂ ಸಿಕ್ಕಿದ್ರೆ ಮಾತ್ರ ಟ್ರೈ ಮಾಡಿದೆ ಮಾತ್ರ ಹೋಗ್ಬೇಡಿ. ನೋಡ್ರಪ್ಪ, ಸ್ಟೂಡೆಂಟ್ ಸಿಟಿ ಅಂದರೆ ಹಿಂಗಿರುತ್ತೆ. ಎಲ್ಲ ಮಜಾ ಮಾಡಿಕೊಂಡು ಸಮ್ಮರ್ಗೆ ಬಿಸಿಲು ಕಾಯಿಸ್ಕೊಂಡು ಕುತ್ಕೊಂಡಿದ್ದಾರೆ. ಲೈಫ್ ಅಂದರೆ ಹಿಂಗಿರಬೇಕು. ಆ್ಯಕ್ಚುಲಿ 1661 ನ್ಯೂಟನ್ ಅವರು ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ ಓದೋಕ್ಕೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆ 1661 ಪೀರಿಯಡಲ್ಲಿ ಈ ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಇಲಿಗಳಿಂದ ಹರಡ್ತಿತ್ತಲ್ಲ, ಅದು ಔಟ್ ಬ್ರೇಕ್ ಆಗುತ್ತೆ ಈ ಸಿಟಿಯಲ್ಲಿ. ಸೊ ಅವರು ಕಾಲೇಜ್ ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾಗುತ್ತೆ. ಆ ಟೈಮಲ್ಲಿ ಅವರು ಗ್ರಾವಿಟೇಷನಲ್ ಥಿಯರಿ ಡಿಸ್ಕವರ್ ಮಾಡಿತ್ತು. ಇದು ಕಾಲೇಜಲ್ಲಿ ಓದೋ ಟೈಮಲ್ಲಿ ಆಗಿತ್ತಲ್ಲ ಅದು. ಈ ಪ್ಲೇಗ್ ಯಾವಾಗ ಬ್ರೇಕ್ಔಟ್ ಆಯಿತು ಅದಾದ ನಂತರ ಅವ್ರು ಮನೆಗೆ ಹೋಗ್ತಾರೆ ವಾಪಸ್ಸು. ಲಿಂಕನ್ ಶೇರ್ ಅಂತ ಅವ್ರ ಸಿಟಿ, ಅವರು ಹುಟ್ಟಿದಂಥ ಊರು. ಸೊ ಲಿಂಕನ್ ಶೇರ್ ಅಂತ ಅವ್ರ ಊರ ಹೆಸರು, ಅವ್ರ ಹುಟ್ಟೂರು. ಸೊ ಲಿಂಕನ್ ಶೇರಲ್ಲಿ ಅವ್ರ ಮನೆ ಹತ್ರ ಇರುವಂಥ ಆ್ಯಪಲ್ ಟ್ರೀಯಿಂದ ಆ್ಯಪಲ್ ಬೀಳೋದು ನೋಡಿ ಈ ಗ್ರಾವಿಟೇಷನಲ್ ಥಿಯರಿ ಬಗ್ಗೆ ಅವರು ರಿಸರ್ಚ್ ಸ್ಟಾರ್ಟ್ ಮಾಡಿ ಗ್ರಾವಿಟೇಷನಲ್ ಲಾ, ಗ್ರಾವಿಟೇಷನಲ್ ಥಿಯರಿ ಡಿಸ್ಕವರ್ ಆಗುತ್ತೆ. ಬಟ್ ಏನು ಅಂದರೆ, ಆ ಆ್ಯಪಲ್ ಟ್ರೀ ಅವ್ರ ಮನೆ ಹತ್ರ ಏನಿತ್ತಲ್ಲ, ಆ ಆ್ಯಪಲ್ ಟ್ರೀ ಈಗ ಕಂಪ್ಲೀಟಾಗಿ ಡೆಸ್ಟ್ರೋ ಆಗಿಬಿಟ್ಟಿದೆ. ಸೊ ಇಲ್ಲ, ಬಟ್ 1954 ಆ ಆ್ಯಪಲ್ ಟ್ರೀ ಅವ್ರ ಮನೆ ಹತ್ರ ಏನಿತ್ತು, ಅದರ ಆಫ್ ಶೂಟ್ ಅಂತಾರೆ, ಅಂದರೆ ಬುಡದಲ್ಲಿ ಒಂದು ಚಿಗುರುಡಿಯುತ್ತಲ್ಲ, ಆ ಚಿಗುರುಡ್ದಿರೋ ಒಂದು ಗಿಡನ ತೊಗೊಂಬಂದು ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ. ಸೊ ಒರಿಜಿನಲ್ ಹೇಳಬೇಕಂದ್ರೆ ಅದೇ ಮರ ಅಲ್ಲ, ಬಟ್ ಅದೇ ಮರದ ಒಂದು ಆಫ್ ಶೂಟು. ಸೊ ಅಥೆಂಟಿಸಿಟಿ ಇದೆ, ಅದೇ ಮರದಿಂದ ಬುಡದಲ್ಲಿ ಬಿಟ್ಟಂತ ಒಂದು ಆಫ್ ಶೂಟ್, ಒಂದು ಚಿಕ್ಕ ಚಿಗುರನ್ನ ತಗೊಂಡ್ಬಂದು ಈ ಟ್ರಿನಿಟಿ ಯೂನಿವರ್ಸಿಟಿ ಮುಂದೆ ನೆಡ್ತಾರೆ. 1954 ಅವರು ಇದನ್ನ ಪ್ಲ್ಯಾಂಟ್ ಮಾಡಿ ಇವತ್ತಿನ ತನಕ ಅದನ್ನ ಉಳಿಸ್ಕೊಂಬಂದಿದ್ದಾರೆ. ಸೌಭಾಗ್ಯ ಏನು ಅಂದ್ರೆ, ಆ ಗ್ರಾವಿಟೇಷನಲ್ ಥಿಯರಿ ಬಗ್ಗೆ ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಆ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ದೇವರಾಣೆ ಅನ್ಕೊಂಡಿರ್ಲಿಲ್ಲ. ನಾನು ಆ ಆ್ಯಪಲ್ ಬಿದ್ದಂತ ಮರನ ಕಣ್ಣಾರೆ ನೋಡ್ತೀನಿ ಅಂತ ನಾನು ನಿಮಗೂ ತೋರಿಸ್ಬಿಡ್ತೀನಿ ನೋಡಿ. ಇದೇ ಆ ಆ್ಯಪಲ್ ಮರ, ನಮ್ಮ ಸ್ಕೂಲ್ ಡೇಸ್ನ ತಲೆ ತಿಂದಂಥ ಗ್ರಾವಿಟೇಷನಲ್ ಥಿಯರಿ ಮತ್ತು ಲಾಸ್ ಕ್ರಿಯೇಟ್ ಮಾಡಿದಂಥ ಆ್ಯಪಲ್ ಮರ ಇಲ್ಲಿದೆ ನೋಡಿ. ಹತ್ರ ಹೋಗಂಗಿಲ್ಲ, ಬೋರ್ಡ್ ಹಾಕಿದ್ದಾರೆ. ಇದು ಟ್ರಿನಿಟಿ ಕಾಲೇಜು, ನಮ್ಮ ನಾನಾಗಲೇ ಹೇಳ್ದಂಗೆ ಶ್ರೀನಿವಾಸ ರಾಮಾನುಜನ್ ಅವರು ಇದ್ದಾರಲ್ಲ, ಅವರು ಓದಿದಂತಹ ಯೂನಿವರ್ಸಿಟಿ ಇದು. ಸಿಟಿ ನೋಡಿ, ಒಂದ್ಸಲ ತೋರಿಸ್ತೀನಿ. ಏನೇ ಹೇಳಿ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದು ಈ ಆ್ಯಪಲ್ ಮರ. ಏನು ಗುರು, ದೇವರಾಣೆ ಅಂದ್ಕೊಂಡಿರಲಿಲ್ಲ ನಾನು ಲೈಫಲ್ಲಿ ಇದನ್ನೆಲ್ಲ ನೋಡ್ತೀನಿ ಅಂತ. ಆಹಾ, ಆ ದೇವ್ರಿಗೆ ಒಂದು ಥ್ಯಾಂಕ್ಸ್. ಇವತ್ತಿನ ಕೇಂಬ್ರಿಡ್ಜ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಟ್ರೀ ಮುಂದ್ಗಡೆ ಎಂಡ್ ಮಾಡ್ತಾ ಇದ್ದೀನಿ. ಅದು ನ್ಯೂಟನ್ಸ್ ಆ್ಯಪಲ್ ಟ್ರೀ, ಗ್ರಾವಿಟೇಷನಲ್ ಫೋರ್ಸ್ ಡಿಸ್ಕವರಿ ಆದಂತಹ ಟ್ರೀ ಇದು, ಮಾಡಿದಂತಹ ಟ್ರೀ ಇದು, ಗ್ರಾವಿಟೇಷನಲ್ ಫೋರ್ಸ್ನ ಡಿಸ್ಕವರಿ ಮಾಡಿದಂತಹ ಟ್ರೀ ಮುಂದೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನಾನು ವೀಡಿಯೋಗಳು ಮಾಡಬೇಕು ಅಂದರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ, ಬಿಕಾಸ್ ನನಗೂ ಬೇಜಾನ್ ಕೆಲಸಗಳಿರ್ತವೆ. ಆ ಕೆಲಸಗಳ ಮಧ್ಯೆ ಸ್ವಲ್ಪ ಟೈಮ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಟೈಮ್ ಮಾಡಿಕೊಂಡು ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ, ಬೇರೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗಿ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 5-6 ಕಂಟ್ರಿಗೆ ಹೋಗ್ಬಿಡ್ತೀನಿ. ಅವಾಗೆಲ್ಲ ಯೂಟ್ಯೂಬಿನ ಮಾಡ್ತಿರ್ಲಿಲ್ಲ ನಾನು. ಪ್ರಾಬಬ್ಲಿ ನಾನು ಅವಾಗ ವೀಡಿಯೋಗಳು ಮಾಡೋಕ್ಕೆ ಶುರು ಮಾಡಿದ್ದಿದ್ರೆ ಆ ಕಂಟ್ರಿಗಳಲ್ಲಿರುವಂತಹ ಡಿಫ್ರೆಂಟ್ ಜಾಗಗಳು, ಅಲ್ಲಿನ ಕಲ್ಚರ್ನೆಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನಾನು ಅವಾಗ ಇನ್ನೂ ಏನು ವೀಡಿಯೋಸ್ ಮಾಡ್ತಿರ್ಲಿಲ್ಲ, ಈಗೀಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ ಮಾಡೋಕ್ಕೆ. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.